ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂಬರುವ ಪೊಲೀಸ್ ಪಿ ಐ ಎಸ್ ಡಿ ಎಫ್ಡಿಎ ಸಿಆರ್ ಡಿ ಆರ್ ಕೆ ಆರ್ ಪಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಉಪಯುಕ್ತವಾಗುವಂಥ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮದು ಇನ್ಸ್ಟಾಗ್ರಾಮ್ ಐಡಿ ಇದೆ ಕುವೆಂಪು ಅಕಾಡೆಮಿ ಸರ್ ಅಂತ ಅದಕ್ಕೆ ನೀವು ಫಾಲೋ ಆಗಿ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಮಂಡಲ ಆಯೋಗವನ್ನು ರಚಿಸಿದಾಗ ಈ ಕೆಳಗಿನವರಲ್ಲಿ ಭಾರತದ ಪ್ರಧಾನಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮೂರಾರ್ಜಿ ದೇಸಾಯಿ ಆಪ್ಷನ್ ಬಿ ಸರಿಯಾದ ಉತ್ತರ ಮುರಾರ್ಜಿ ದೇಸಾಯಿ ಮಂಡಲ ಆಯೋಗ ರಚಿಸಿದ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಪ್ರಧಾನಮಂತ್ರಿ ಯಾರಂದ್ರೆ ಮುರಾರ್ಜಿ ದೇಸಾಯಿ ಸ್ನೇಹಿತರೆ ಇವರು ಕಾಂಗ್ರೆಸ್ ಏತರ ಮುಖ್ಯ ಕಾಂಗ್ರೆಸ್ ಏತರ ಮೊದಲ ಪ್ರಧಾನಮಂತ್ರಿ ಆಗಿರೋ ವ್ಯಕ್ತಿ ಯಾರಂದ್ರೆ ಮುರಾರ್ಜಿ ದೇಸಾಯಿ ಸ್ನೇಹಿತರೆ ಈ ಮುರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಅಂದ್ರೆ ಒಟ್ಟು ಎಷ್ಟು ಬಾರಿ ಅಂದ್ರೆ ಹತ್ತು ಬಾರಿ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಸ್ನೇಹಿತರೆ ಸೊ ಇವರು ಇವರ ಹುಟ್ಟುಹಬ್ಬ ಪ್ರತಿ ನಾಲ್ಕು ವರ್ಷಗೊಮ್ಮೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡಲಾಗುತ್ತದೆ ಯಾಕಂದ್ರೆ ಇವರು ಹುಟ್ಟಿದು ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಅದಕ್ಕೋಸ್ಕರ ಪ್ರತಿ ನಾಲ್ ಪ್ರತಿ ನಾಲ್ಕು ವರ್ಷಗೊಮ್ಮೆ ಏನಪ್ಪಾ ಅಂದ್ರೆ ಇವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳನ್ನು ಪರಿ ಪರಿಶೀಲಿಸಲು ಪ್ರತಿ ಐದು ವರ್ಷಗಳಿಗೊಮ್ಮೆ ಅಧ್ಯಕ್ಷ ನೇಮಕ ಮಾಡುವ ಸಂವಿಧಾನಿಕ ಸಂಸ್ಥೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಹಣಕಾಸು ಆಯೋಗ ಆಪ್ಷನ್ ಎ ಸರಿಯಾದ ಉತ್ತರ ಹಣಕಾಸು ಆಯೋಗ ನೆಕ್ಸ್ಟ್ ಭಾರತದ ಮೊದಲ ಪ್ರಾಣಿಗಳ ಸ್ಮಶಾನ ಯಾವ ನಗರದಲ್ಲಿ ನಿರ್ಮಾಣವಾಗಲಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನವದೆಹಲಿ ಆಪ್ಷನ್ ಸಿ ಸರಿಯಾದ ಉತ್ತರ ನವದೆಹಲಿ ನವದೆಹಲಿಯ ಮೊದಲ ಹೆಸರು ಇಂದ್ರಪ್ರಸ್ ಸ್ನೇಹಿತರೆ ಈ ನವದೆಹಲಿ ಅಂತ ಹೆಸರು ಬಂದಿದ್ದು ಒಂಬೈನೂರ ಇಪ್ಪತ್ತೇಳರಲ್ಲಿ ದೆಹಲಿ ಅಂತ ಮೊದಲು ಅಷ್ಟೇ ಇತ್ತು ಆದರೆ ಇದು ನವದೆಹಲಿ ಎಂಬ ಹೆಸರು ಬಂದ ಬಂದಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನವದೆಹಲಿ ಅಂತ ಹೆಸರು ಬಂದಿದೆ ಇದು ಈ ನವದೆಹಲಿ ಎಂಬ ನಗರವು ಆ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ನೆಕ್ಸ್ಟ್ ಗಾಲ್ಫ್ ಆಟಗಾರ ವಿಜಯ ಸಿಂಗ್ ರವರು ಯಾವ ದೇಶಕ್ಕೆ ಸೇರಿದವರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಫಿಜಿ ಆಪ್ಷನ್ ಬಿ ಸರಿಯಾದ ಉತ್ತರ ಫಿಜಿ ನೆಕ್ಸ್ಟ್ ಸುಪ್ರೀಂ ಕೋರ್ಟನ ಎಷ್ಟನೇ ವಿಧಿಯ ಪ್ರಕಾರ ರೀಟ್ಗಳನ್ನು ಹೊರಡಿಸುತ್ತ ಹೊರಡಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಒಂದು ನೂರ ಮೂವತ್ತೊಂಬತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ನೂರ ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ರೀಟ್ಗಳನ್ನು ಹೊರಡಿಸಿದರೆ ಹೈಕೋರ್ಟ್ಗೆ ಸ್ನೇಹಿತರೆ ಎರಡ್ ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ರೀಟ್ಗಳನ್ನು ಹೊರಡಿಸಬಹುದು ಒಟ್ಟು ರೀಟ್ಗಳ ಸಂಖ್ಯೆ ಸ್ನೇಹಿತರೆ ಐದು ಈ ರೀಟ್ಗಳು ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೆಕ್ಸ್ಟ್ ಬ್ಲಡ್ ಪ್ಲಾಸ್ಮಾವನ್ನು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಯಾವುದನ್ನು ಸಿರಂ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕಾಲಜನ್ ಆಪ್ಷನ್ ಡಿ ಸರಿಯಾದ ಉತ್ತರ ಕಾಲಜನ್ ಸಿರಂ ಅಂದರೆ ಕಾಲಜನ್ಗೆ ಕರೆಯಲಾಗುತ್ತದೆ ನೆಕ್ಸ್ಟ್ ಭಾರತದ ಅರ್ಥವ್ಯವಸ್ಥೆಯ ವಲಯದಲ್ಲಿ ಜಿ ಡಿ ಹೆಚ್ಚು ಕೊಡುಗೆ ನೀಡುತ್ತಿರುವ ವಲಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೇವಾ ವಲಯ ಆಪ್ಷನ್ ಸಿ ಸರಿಯಾದ ಉತ್ತರ ಸೇವಾ ವಲಯ ಇದಕ್ಕೆ ಸೇವಾ ವಲಯ ಕೂಡ ಕರಿಬಹುದು ತೃತೀಯ ವಲಯ ಕೂಡ ಕರಿಬಹುದು ಸ್ನೇಹಿತರೆ ಸೊ ಅತಿ ಹೆಚ್ಚು ಜಿ ಡಿ ಪಿಗೆ ಕೊಡುಗೆ ಕೊಡುವಂತ ಅಥವಾ ಕೊಡುಗೆ ನೀಡುತ್ತಿರುವ ನೀಡುತ್ತಿರುವಂತಹ ವಲಯ ಯಾವುದಪ್ಪ ಅಂದ್ರೆ ಸ್ನೇಹಿತರೆ ಸೇವಾ ವಲಯ ಆಪ್ಷನ್ ಸಿ ಸರಿಯಾದ ಉತ್ತರ ಸೇವಾ ವಲಯ ನೆಕ್ಸ್ಟ್ ಬಿಲಾಯಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಯಾವ ದೇಶದ ಸಹಯೋಗದೊಂದಿಗೆ ಆರಂಭಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಸ ಆಪ್ಷನ್ ಎ ಸರಿಯಾದ ಉತ್ತರ ರಸ ನೆಕ್ಸ್ಟ್ ಸೌರವೂಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶುಕ್ರ ಗ್ರಹ ಗ್ರಹ ಶುಕ್ರ ನೋಡಿ ಸ್ನೇಹಿತರೆ ಆಪ್ಷನ್ ಸಿ ಶುಕ್ರ ಗ್ರಹ ಸೊ ಇಲ್ಲಿ ಸೌರಯೋಧದಲ್ಲಿ ಅತಿ ಉಷ್ಣಾಂಶವಾಗಿರುವಂತಹ ಗ್ರಹ ಶುಕ್ರ ಗ್ರಹ ಆಗಿದ್ರೆ ಸೌರಯುಹದಲ್ಲಿ ಅತ್ಯಂತ ಉಷ್ಣಾಂಶ ಇರುವಂತಹ ಉಪಗ್ರಹ ಯಾವುದು ಅಂದ್ರೆ ಸ್ನೇಹಿತರೆ ಅದು ಅಯ್ಯೋ ಅಯ್ಯೋ ಎಂಬ ಉಪಗ್ರಹವು ಅಯೋ ಎಂಬ ಉಪಗ್ರಹವು ಆ ಸೌರಯೋಧದಲ್ಲಿ ಅತ್ಯಂತ ಉಷ್ಣವಾದ ಉಪಗ್ರಹವಾಗಿದೆ ಆ ಶುಕ್ರ ಗ್ರಹ ಅಂದ್ರೆ ಇದು ಸೌರಯೋಧದಲ್ಲಿ ಅತ್ಯಂತ ಉಷ್ಣವಾದ ಗ್ರಹ ಉಷ್ಣಾಂಶ ಗ್ರಹ ಅಂದ್ರೆ ಶುಕ್ರ ಉಷ್ಣಾಂಶವಾದ ಉಪಗ್ರಹ ಅಂದ್ರೆ ಅಯ್ಯೋ ಅದು ಗುರುಗ್ರಹದ ಉಪಗ್ರಹವಾಗಿದೆ ನೆಕ್ಸ್ಟ್ ಜಗತ್ಗುರು ಬಾದ್ ಶಾ ಎಂಬ ಬಿರುದು ಹೊಂದಿರುವ ಶಾಹಿ ಮನೆತನ ಸುಲ್ತಾನ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಎರಡನೆಯ ಇಬ್ರಾಹಿಂ ಆದಿಲ್ ಶಾ ಆಪ್ಷನ್ ಸಿ ಸರಿಯಾದ ಉತ್ತರ ಎರಡನೆಯ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾಷಾ ಎಂದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರಿಗೆ ಕರೆದರೆ ಕಿತಾಬ್ ಎ ನವರಾಶಿ ಶಿವರ ಪ್ರಸಿದ್ಧವಾದ ಗ್ರಂಥ ನೋಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ತುಂಬಾ ಬಾರಿ ಮರಳಿ ಮರಳಿ ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಜಗದ್ಗುರು ಬಾಷಾ ಎಂಬ ಬಿರುದು ಪಡೆದಿರುವಂತಹ ಆ ಶಾಹಿ ಮನೆತನದ ಸುಲ್ತಾನ್ ಯಾರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸ್ನೇಹಿತರೆ ಇವರಿಂದ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯಲ್ಪಡುವಂತಹ ಇಬ್ರಾಹಿಂ ರೋಜಾನು ಕಟ್ಟಿಸಲ ಸ್ನೇಹಿತರೆ ಸೊ ಇವರ ಪ್ರಸಿದ್ಧವಾದ ಗ್ರಂಥ ಯಾವ್ದಪ್ಪ ಅಂದ್ರೆ ನವರೋಜ್ ಉತ್ಸವ ನವರೋಜ್ ಉತ್ಸವ ಅಂದ್ರೆ ಯಾರಿಗೆ ಸಂಬಂಧಪಟ್ಟಂದ್ರೆ ಇಬ್ರಾಹಿಂ ಎರಡನೇ ಇಬ್ರಾಹಿಂ ಆದಿಲ್ ಶಾ ನೆಕ್ಸ್ಟ್ ಧ್ರುವ ಜ್ಯೋತಿಗಳು ಯಾವ ಮಂಡಲದಲ್ಲಿ ಕಂಡುಬರುತ್ತದೆ ನೋಡ್ರಿ ಧ್ರುವ ಜ್ಯೋತಿಗಳು ಯಾವ ಮಂಡಲದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಧ್ಯಾಂತರ ಮಂಡಲ ಆಪ್ಷನ್ ಎ ಸರಿಯಾದ ಉತ್ತರ ಮಧ್ಯಾಂತರ ಮಂಡಲ ನೆಕ್ಸ್ಟ್ ತುಂಬಾ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರಿಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಎ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲದ ಹುದುಗುವಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ವಿವರಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಲೂಯಿಶ್ ಪಾಚರ್ ಆಪ್ಷನ್ ಸಿ ಸರಿಯಾದ ಉತ್ತರ ಲೂಯಿಸ್ ಪಾಚರ್ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಆಮ್ಲದ ಹುದುಗುವಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ವಿವರಿಸಿದವರು ವಿಜ್ಞಾನಿ ಯಾರಂದ್ರೆ ಲೂಯಿಶ್ ಪಾಚರ್ ಆಪ್ಷನ್ ಸಿ ಸರಿಯಾದ ಉತ್ತರ ಲೂಯಿಶ್ ಪಾಚರ್ ನೆಕ್ಸ್ಟ್ ಭಾರತದಲ್ಲಿ ಬಿಜಾಣು ವಿಜ್ಞಾನದ ತಳಹಾದಿ ಹಾಕಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಹೋಮಿ ಜಾಂಗೀರ್ ಬಾಬಾ ಅಥವಾ ಹೋಮಿರ್ ಜೆ ಬಾಬಾ ಆಪ್ಷನ್ ಸಿ ಸರಿಯಾದ ಉತ್ತರ ಹೋಮಿರ್ ಜಹಾಂಗೀರ್ ಬಾಬಾ ಅಥವಾ ಹೋಮಿ ಜೆ ಬಾಬಾ ನೆಕ್ಸ್ಟ್ ಕರ್ನಾಟಕದ ಮೂವತ್ತ್ ಒಂದನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯನ್ನು ಯಾವಾಗ ಉದ್ಘಾಟಿಸಲಾಯಿತು ಸ್ನೇಹಿತರೆ ಕರ್ನಾಟಕದ ಮೂವತ್ತ್ ಒಂದನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯನ್ನು ಯಾವಾಗ ಉದ್ಘಾಟಿಸಲಾಯಿತು ಪ್ರಶ್ನೆ ಪ್ರಶ್ನೆಯಾಗಿದೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯನ್ನು ಯಾವಾಗ ಉದ್ಘಾಟಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಯಾರು ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ